ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗೆ ಮತ್ತೆ ಇಡಿ ಸಮನ್ಸ್ ಜಾರಿಯಾಗಿದ್ದು ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಇಡಿಯಿಂದ ಬುಲಾ ಹೋಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ಬೆಳಗ್ಗೆ 11 ಗಂಟೆಗೆ ಇಡಿ ಮುಂದೆ ಡಿಕೆ ಶಿವಕುಮಾರ್ ಹಾಜರಾಗಬೇಕಾಗುತ್ತೆ ಆದರೆ ಇದು ಎರಡನೇ ಕೇಸ್ ಅಂತಂದ್ರೆ ಈ ಕೇಸ್ ನಲ್ಲಿ ಯಾವ ರೀತಿಯಾದಂತ ಸಂಕಷ್ಟ ಎದುರಾಗ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದರೆ प्रतिमा ಒಂದು ಪ್ರಕರಣ ದಾಖಲಾಗಿದೆ ಅಥವಾ ಸಮನ್ಸ್ ಬಂದಿದೆ ಅಥವಾ ನೋಟಿಸ್ ಬಂದಿದೆ ಅಂದ ಕೂಡಲೇ ಸಂಕಷ್ಟ ಶುರುವಾಗುತ್ತೆ ಯಾಕಂದ್ರೆ ಆ ಪ್ರಕರಣ ಇತ್ಯರ್ಥವಾಗುವ ತನಕ ಜೊತೆಗೆ ಇಂತ ವಿವಿಐಪಿ ಗಳದು ಕೇವಲ ಒಂದು ಸಣ್ಣ ಕೆಳ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುತ್ತೆ ಅನ್ನುವಂತದ್ದು ಇರಲ್ಲ ಅಪ್ ಟು ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತಾರೆ ಪ್ರತಿ ಒಂದು ಹಂತದಲ್ಲೂ ಕೂಡ ಕೋರ್ಟಿನ ಕದ ತಟ್ತಾರೆ ಹಾಗಾಗಿ ಸಂಕಷ್ಟದ ಸರಮಾಲೆ ಕೊನೆ ತನಕವೂ ಕೂಡ ಇರುತ್ತೆ ಅಂತ ಹೇಳಬಹುದು ಸೋ ಇವತ್ತು ಎರಡನೇ ಪ್ರಕರಣದಲ್ಲಿ ಇಡಿ ಬುಲಾವು ನೀಡಿರುವಂತದ್ದು 2020 ರಲ್ಲಿ ಸಿಬಿಐ ಕೇಸ್ ಒಂದನ್ನು ದಾಖಲಿಸುತ್ತೆ ದಾಖಲಿಸಿಕೊಂಡು ಇಡಿ ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ ನಿಮಗೆ ಸರಸ್ವತಿ ಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ದೆಹಲಿ ಹಾಗೂ ಮುಂಬೈಗಳಲ್ಲಿ ದಾಳಿ ನಡೆಸುತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಅವರ ಕುಟುಂಬ ಸದಸ್ಯರಿಗೆ ಸಂಬಂಧಪಟ್ಟಂತ ಆಸ್ತಿ ಎಲ್ಲವನ್ನೂ ಕೂಡ ಮಾಹಿತಿಯನ್ನು ಕಲೆ ಹಾಕುತ್ತೆ ಆ ಸಂದರ್ಭದಲ್ಲಿ ಇವರ ಕಡೆಯಿಂದಲೂ ಕೂಡ ಒಂದು ಡಿಕ್ಲರೇಷನ್ ಕೇಳುತ್ತೆ ನೀವು ಎಷ್ಟು ಆಸ್ತಿಯನ್ನು ಈ ಅವಧಿಯಲ್ಲಿ ಮಾಡಿದ್ದೀರಾ ಏನು ಅನ್ನುವಂಥದ್ದಕ್ಕೆ ಸೊ ಇವರ ಆಸ್ತಿ ಕಳ ಆಸ್ತಿ ಅಂದರೆ ಆ ಸಂದರ್ಭದಲ್ಲಿ ಶಾಸಕರು ಮತ್ತು ಸಚಿವರು ಕೂಡ ಆಗಿರ್ತಾರೆ ಡಿಕೆ ಶಿವಕುಮಾರ್ ಅವರು ಆ ಒಂದು 5 ವರ್ಷಗಳ ಅವಧಿಯಲ್ಲಿ ಸುಮಾರು 74 ಕೋಟಿ ಆಸ್ತಿ ಹೆಚ್ಚುವರಿಯಾಗಿ ಗಳಿಸಿದ್ದಾರೆ ಅವರ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಆಗಿದೆ ಅನ್ನುವಂಥದ್ದು ಸಿಬಿಐ ತನ್ನ ಎಫ್ಐಆರ್ ಅಲ್ಲಿ ದಾಖಲಿಸಿಕೊಂಡಿತ್ತು ಸೊ ಈ ಒಂದು ಅಂಶವನ್ನೇ ಇಟ್ಕೊಂಡು ಇಡಿ ಈಗ ಪ್ರಕರಣವನ್ನು ದಾಖಲಿಸಿಕೊಂಡಿದೆ ಈಗಲ್ಲ 2 ವರ್ಷಗಳ ಹಿಂದೆ ಕೂಡ ದಾಖಲಿಸಿಕೊಂಡಿತ್ತು ಮೊದಲನೇ ಪ್ರಕರಣದಲ್ಲಿ ಈಗ ಇನ್ನೂ ಕೂಡ ಪ್ರಕರಣ ಈಗ ಕೋರ್ಟಿಗೆ ಬಂದಿದೆ ಚಾರ್ಜ್ ಶೀಟ್ ಆಗಿ ಕೋರ್ಟಿಗೆ ಬಂದಿದೆ ಮುಂದಿನ 27ನೇ ತಾರೀಕು ಆ ಪ್ರಕರಣದ ಇಯರಿಂಗ್ ಕೂಡ ನಡೀತಾ ಇದೆ 4ನೇ ಬಾರಿ ಇಯರಿಂಗ್ ನಡೀತಾ ಇದೆ ಸೊ ಅದು ಎರಡನೇ ಪ್ರಕರಣ ಅಂತ ನೋಡಿದಾಗ ಈಗ ಇಡಿ ತನ್ನ ಕೆಲಸಕ್ಕೆ ತನಿಖೆಯನ್ನು ಶುರು ಮಾಡಿರುವಂಥದ್ದು ಹೆಚ್ಚು ಕಡಿಮೆ 2 ವರ್ಷಗಳ ಬಳಿಕ ನೋಟಿಸ್ ಕೊಟ್ಟಿದೆ ಈ ನೋಟಿಸ್ಗೆ ಉತ್ತರವಾಗಿ ಇವತ್ತು ಹಾಜರಾಗಿ ಯಾವ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದೀರಾ ಯಾವ ಮಾಹಿತಿ ನಿಮಗೆ ಬೇಕು ಎಲ್ಲವನ್ನೂ ಕೂಡ ಡಿಕೆ ಶಿವಕುಮಾರ್ ಅವರು ತನಿಖಾಧಿಕಾರಿ ಮುಂದೆ ಹೇಳಬೇಕಾಗುತ್ತೆ ಅಥವಾ ಯಾವ ವಿಚಾರಗಳು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ಮಾಹಿತಿಯನ್ನು ಕೂಡ ಕೊಡಬೇಕಾಗುತ್ತೆ ಸಹಕಾರ ನೀಡಬೇಕಾಗುತ್ತೆ ಒಂದೊಮ್ಮೆ ಅನ್ನೋಂಥದ್ದಕ್ಕೆ ಮುಂದಿನ ಕಾನೂನು ಕ್ರಮಗಳು ಎಲ್ಲವೂ ಕೂಡ ಗೊತ್ತಿರುವಂಥದ್ದೇ ಸೊ ಇಡಿ ಎಲ್ಲ ರೀತಿಯಿಂದಲೂ ಕೂಡ ವಿಚಾರಣೆ ಮಾಡಲಿಕ್ಕೆ ಸಿದ್ಧವಾಗಿದೆ 11 ಗಂಟೆಗೆ ಇವತ್ತು ಡಿಕೆ ಶಿವಕುಮಾರ್ ಅವರು ಹಾಜರಾಗ್ತಾರೆ ಇಡಿಯ ಮುಂದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿದೆ ಪ್ರತಿಮಾ ಮಂಜು ಈಗ ನಾವು ದೆಹಲಿ ಕೇಜ್ರಿವಾಲ್ ಸರ್ಕಾರದ ಮಂತ್ರಿಯಾಗಿದ್ದಂತಹ ಸತ್ಯೇಂದ್ರ ಜೈನ್ ಅವರ ಪ್ರಕರಣವನ್ನು ನಾವು ಗಮನಿಸ್ತಾ ಹೋದಾಗ ಅದಕ್ಕೆ ಹೋಲಿಕೆಯಾಗುತ್ತಾ ಈಗ 3.5 ತಿಂಗಳಿಂದ ಜೈನ್ ಜೈಲು ವಾಸದಲ್ಲಿದ್ದಾರೆ ಹಾಗಾಗಿ ಡಿಕೆಶಿಗೆ ಅಂತಹ ಸಂಕಷ್ಟದ ದಿನಗಳು ಈಗ ಬಂದೊದಗಲಿದೆಯಾ ಅಂತ ಕಾನೂನಿನ ವಲಯದಲ್ಲಿ ಅಥವಾ ವಕೀಲರು ಹೇಳುವ ಮಾಹಿತಿಗಳನ್ನು ಅನುಸಾರವಾಗಿ ಮತ್ತೆ ಇಡಿ ಮತ್ತೆ ಸಿಬಿಐ ಕೇಸ್ ಹಾಕಿರುವಂಥದ್ದನ್ನು ನೋಡಿದರೆ ಇದು ಎಲ್ಲವೂ ಕೂಡ ಈ ಎರಡೂ ಪ್ರಕರಣಗಳಿಗೆ ಹೋಲಿಕೆ ಆಗ್ತಾ ಇದೆ ಅನ್ನುವಂಥದ್ದು ಯಾಕಂದರೆ ಇದೇ ಮಾದರಿಯಲ್ಲಿ ಸಿಬಿಐ ಸತ್ಯೇಂದ್ರ ಜೈನ್ ಅವರ ಮನೆ ಮೇಲೆ ರೈಡ್ ಮಾಡಿತ್ತು ಅವರು ಮೊದಲ ಅವಧಿಯಲ್ಲಿ ಕೇಜ್ರಿವಾಲ್ ಸರ್ಕಾರದ ಮೊದಲ ಅವಧಿಯಲ್ಲಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶೆಲ್ ಕಂಪನಿಗಳ ಜೊತೆ ಕೋಲ್ಕತ್ತಾ ಮೂಲದ ಶೆಲ್ ಕಂಪನಿಗಳ ಜೊತೆ ಟೈ ಅಪ್ ಆಗಿ ಒಂದಷ್ಟು ಅವ್ಯವಹಾರಗಳು ನಡೆದಿದ್ದು ಆ ಮೂಲಕ ಹಣ ಬಂದಿತ್ತು ಅನ್ನುವಂಥ ಆರೋಪವನ್ನು ಸಿಬಿಐ ಮಾಡಿತ್ತು ಸೊ ಅದೇ ಪ್ರಕರಣವನ್ನು ಇಟ್ಕೊಂಡು ಈಗ ಅಂದರೆ ಹೆಚ್ಚು ಕಡಿಮೆ 4ರಿಂದ 5 ವರ್ಷಗಳ ಬಳಿಕ ಇಡಿ ತನಿಖೆಯನ್ನು ಆರಂಭಿಸಿತ್ತು ತನಿಖೆ ಆರಂಭಿಸಿ ಈಗ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸಿತ್ತು ಆ ಬಳಿಕ ಬಂಧನವನ್ನು ಮಾಡಿತ್ತು ಸುಮಾರು ಕಳೆದ 3 ತಿಂಗಳಿಂದಲೂ ಕೂಡ ತಿಹಾರ್ ಜೈಲಿನಲ್ಲಿ ಸತ್ಯೇಂದ್ರ ಜೈನ್ ಇದ್ದಾರೆ ಅಲ್ಲಿ ಈಗ ಒಂದು ಹಂತದಲ್ಲೂ ಕೂಡ ಅವರ ಬೇಲ್ ರಿಜೆಕ್ಟ್ ಆಗ್ತಾ ಕೂಡ ಬರ್ತಾ ಇರುವಂಥದ್ದು ಸೊ ಅವರದ್ದು ಇವರದ್ದು ಸೇಮ್ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಆದಾಯಕ್ಕೆ ಮೀರಿದ ಆಸ್ತಿಯಲ್ಲಿ ವಿಚಾರವಾಗಿಯೇ ದಾಖಲಾಗಿರುವಂಥದ್ದು ಅದರಲ್ಲಿ ಮನಿ ಲಾಂಡ್ರಿಂಗ್ ಅಂಶಗಳನ್ನು ಇಡಿ ಹುಡುಕಿದೆ ಅನ್ನುವಂಥ ಮಾಹಿತಿ ಇದೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸ್ಟಾಕ್ ಮಾರ್ಕೆಟ್ಗೆ
ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮಗೆ ಸರಸ್ವತಿ ಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.